ಹಿರಿಮಗ ರಾಕೇಶ್ ಸಾವು, ಸಿದ್ದರಾಮಯ್ಯಗೆ ದೇವರು ಕೊಟ್ಟ ಶಿಕ್ಷಿನ. ಉಪಚುನಾವಣೆ ಹೊತ್ತಲ್ಲೇ ಜನಾರ್ದನ ರೆಡ್ಡಿ ಹೇಳಿದ್ದಾದ್ರೂ ಏನು ಅನ್ನುವಂತಹ ಪ್ರಶ್ನೆ. ನನ್ನನ್ನ ನನ್ನ ಮಕ್ಕಳಿಂದ ಸಿದ್ದರಾಮಯ್ಯ 4 ವರ್ಷ ದೂರ ಇರುವಂತೆ ಮಾಡಿದ್ದಾರೆ. ಶ್ರವಣ ಕುಮಾರ್ ನನ್ನ ಕೊಂದಾಗ ಪುತ್ರ ಅಗಲಿಕೆ ನೋವು ಗೊತ್ತಾಗಲಿ ಅಂತ ಹೆತ್ತವರು ಶ್ರೀರಾಮನಿಗೆ ಶಾಪ ಕೊಟ್ಟಿದ್ರು. ನನ್ನನ್ನ ನನ್ನ ಮಕ್ಕಳಿಂದ ದೂರ ಮಾಡಿದ ಎಲ್ಲರೂ ಕೂಡ ಅನುಭವಿಸ್ತಾರೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಕೆಟ್ಟವರಿಗೆ ಭಗವಂತ ಬುದ್ಧಿ ಕಲಿಸ್ತಾನೆ, ಅದೇ ರೀತಿ ಸಿದ್ದರಾಮಯ್ಯಗೆ ದೇವರು ಸರಿಯಾಗಿ ಬುದ್ಧಿ ಕಲಿಸಿದ್ದಾನೆ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಜನಾರ್ದನ ರೆಡ್ಡಿ ಈ ರೀತಿಯಾಗಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಾರೆ. ಸುಳ್ಳು ಆರೋಪಗಳು ಮಾಡುವುದ್ರ ಮೂಲಕ ಸತ್ಯ ಮತ್ತು ಪ್ರೂಫ್ ಎವಿಡೆನ್ಸ್ ಇಲ್ದಂಗೆ ಮಾತಾಡೋ ಮಾತುಗಳಿಗೆ ಅರ್ಥನೇ ಇಲ್ಲ. ಅವ್ರಿಗೆ ಅವ್ರ ಬಾಯಿ ತೆಗೆದ್ರೆ ಸಿದ್ದರಾಮಯ್ಯ ಅವರಿಗೆ ನೋಡ್ರಿ, ಅವರಿಗೆ ದೇವರನ್ನೋ ಭಯ ಇಲ್ಲ, ದೇವರನ್ನೇ ನಂಬದೇ ಇರುವಂಥ ವ್ಯಕ್ತಿ ಅವರು. ಅವರಿಗೆ ಕಂಪ್ಲೀಟ್ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮ್ನಲ್ಲಿ ನಮ್ಮ ಹಿರಿಯರು ಹಾಕ್ಕೊಟ್ಟಿರುವಂಥ ಮಾರ್ಗ ಮತ್ತು ದೇವರು ಒಂದು ಭಯ ಸಂಸ್ಕೃತಿ ಯಾವುದೂ ಇಲ್ಲ ಅಸಲ್. ಹಾಗಾಗಿ ಮನುಷ್ಯನಿಗೆ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾ ಬದುಕೋದೇ ಒಂದು ಚಾಳಿ ಅವರಿಗೆ. ಹಾಗಾಗಿ ನಾನು ನಿಮಗೆ ಒಂದೇ ಒಂದು ವಿಷಯ ಹೇಳಿದೆ, ನೀವೇನು ತಪ್ಪು ಮಾಡಿದ್ದೀರಿ ಅಂತೇಳಿ ನಿಮಗೆ ಇದೆಲ್ಲ ಅನುಭವಿಸಬೇಕಾಯಿತು ಅಂತೇಳಿ. ನಾನು ಅದಕ್ಕೆ ಎಕ್ಸಾಂಪಲ್ ಶ್ರೀರಾಮಚಂದ್ರನೂ ಕೊಟ್ಟೆ ನಾನು. ಆದರೆ ಯಾವಾಗಲೂ ಕೂಡ ಕೆಟ್ಟವರಿಗೆ ಯಾವಾಗಲೂ ಕೂಡ ಭಗವಂತ ಇವತ್ತು ನನಗೆ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ನನಗೆ ತೊಂದರೆ ಮಾಡಿದರು. ನನ್ನ ಮಕ್ಕಳನ್ನ, ಚಿಕ್ಕ ಚಿಕ್ಕ ಮಕ್ಕಳನ್ನ 4 ವರ್ಷ ನಾನು ದೂರ ಆದರು. ಇವತ್ತು ಮಕ್ಕಳು ಇವತ್ತು ದೊಡ್ಡವರಾಗಿ ಇವತ್ತು ವಿದ್ಯಾಭ್ಯಾಸಕ್ಕೆ ಇವತ್ತು ಹೊರದೇಶಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ, ಎಲ್ಲೋ ಒಂದು ಕಡೆ ಓದಬೇಕು ಅಲ್ಲಿ ಇಲ್ಲಿ ಅನ್ನೋವಂಥ ಒಂದು ಪರಿಸ್ಥಿತಿ. ನನ್ನ ಮಕ್ಕಳನ್ನ ನನಗೆ ದೂರ ಮಾಡಿದ್ದಕ್ಕೆ ಇವತ್ತು ಭಗವಂತ ಕೂಡ ದೇವರು ಅವ್ರಿಗೆ ಶಿಕ್ಷೆ ಆಗಿದ್ದು. ಒಬ್ಬ ದಶರಥ ಮಹಾರಾಜ ಇವತ್ತು ಅವರು ಅರಣ್ಯದಲ್ಲಿ ಅವ್ರು ಏನು ಬೇಟೆಗಾಗಿ ಹೋಗಿರುವಂಥ ಸಂದರ್ಭದಲ್ಲಿ ಜಿಂಕೆ ಅಂತ ಭಾವಿಸಿ ಗೊತ್ತಾಗದೇನೆ ಅವರು ಬಾಣ ಹೊಡೆದಾಗ ಶ್ರವಣ ಕುಮಾರ ಪ್ರಾಣ ಕಳ್ಕೊತಾನೆ. ಆದರೆ ಆ ತಂದೆ ತಾಯಿಗಳು ನೋವಿಂದ ಶಾಪ್ ಆಗ್ತಾರೆ, ನಮ್ಮ ಮಗನ್ನ ನಮಗೆ ದೂರ ಮಾಡಿದೆಯೇ ನೀನು ಅಂತೇಳಿ. ನಾವು ವೃದ್ಧರಾಗಿದ್ದೀವಿ, ನಿಸ್ಸಹಾಯಕರಾಗಿದ್ದೀವಿ, ನಾವು ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಮಗನ ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಅವರು ದುಃಖತಪ್ತರಾಗಿ ನಿನಗೂ ಇಳಿ ವಯಸ್ಸಲ್ಲಿ ನಿನಗೆ ಇದೇ ಒಂದು ಪರಿಸ್ಥಿತಿ ಬರಲೇ ಅಂತೇಳಿ ಅವರು ಶಾಪ ಹಾಕಿರ್ತಾರೆ. ರೆಡ್ಡಿಯವರ ಶಾಪ ತಟ್ಟಿ ಹೀಗಾಯ್ತು. ನಾನೊಂದು ವಿಷಯ ಏನಂತಂದರೆ, ನಾನು ಶಾಪ ಹಾಕುವಂಥ ಮನೋಭಾವ ನಂದಲ್ಲ ಯಾವುದೇ ಕಾರಣಕ್ಕೂ ಕೂಡ. ನನ್ನ ಹಣೆ ಒಂದು ವಿಷಯ ಏನಂತಂದರೆ, ನಾನು ಅದಕ್ಕೆ ಪುರಾಣಗಳಲ್ಲಿ ದಶರಥ ಮಹಾರಾಜ ಶ್ರವಣ ಕುಮಾರ ಕತೆ ನಾನು ಏನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಯಾವೊಬ್ಬರಿಗೂ ಕೂಡ ನಾನು ಏನು ಅನುಭವಿಸ್ಬೇಕಂತೇಳಿ ನನ್ನ ಹಣೆಬರಹದಲ್ಲಿ ಭಗವಂತ ಬರೆದಿದ್ದಾನೋ ಅದನ್ನು ನಾನು ಅನುಭವಿಸಿದ್ದೀನಿ. ಅದಕ್ಕೆ ನಿಜವಾಗ್ಲೂ ಕೂಡ ಕಾರಣೀಭೂತರಾದವರ ವಿಚಾರದಲ್ಲಿ ಆ ಭಗವಂತ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ದಶರಥ ಮಹಾರಾಜ ಮತ್ತು ಶ್ರವಣ ಕುಮಾರ ಕಥೆಯನ್ನ ಇಲ್ಲಿ ಜನಾರ್ದನ ರೆಡ್ಡಿ ನೆನಪಿಸುತ್ತಾರೆ, ಯಾವ ಅರ್ಥದಲ್ಲಿ ಅವರು ಮಾತನಾಡಿದ್ದು ಹೀಗೆ? ಸಭಾ, ದಶರಥ ಮಹಾರಾಜ ಮತ್ತು ಶ್ರವಣ ಕುಮಾರನ ಕಥೆಯಲ್ಲಿ ಏನು, ದಶರಥ ಮಹಾರಾಜ ಬಿಟ್ಟಂತ ಬಾಣಕ್ಕೆ ಶ್ರವಣ ಕುಮಾರ ಸಾವನ್ನಪ್ಪುತ್ತಾನೆ, ಆಗ ಅವನ ವೃದ್ಧ ತಂದೆ ತಾಯಿಗಳು ದಶರಥ ಮಹಾರಾಜನಿಗೆ ಒಂದು ಶಾಪವನ್ನು ಕೊಡ್ತಾರೆ ಎನ್ನುವಂಥದ್ದು. ನಮಗೆ ಯಾವ ರೀತಿ ಮಗನಿಂದಾಗಿ ಕೊಡೆಗಾಲದಲ್ಲಿ ಮಗ ಸಿಗದೆ ನೋವನ್ನ ಅನುಭವಿಸಿದ್ವಿ, ನೀವು ಜೀವನದಲ್ಲೂ ಅದೇ ರೀತಿ ಆಗ್ಲಿ ಎನ್ನುವಂಥದ್ದು ಮತ್ತು ದಶರಥನ ಜೀವನದಲ್ಲಿ ಹಾಗಾಗಿ ಶ್ರೀರಾಮ ಕೂಡ ವನವಾಸಕ್ಕೆ ಹೋಗ್ಬೇಕಾಯ್ತು ಅನ್ನುವಂಥದ್ದು ಅವರು ಒಂದು ಎಕ್ಸಾಂಪಲ್ ಆಗಿ ಹೇಳಿರುವಂತ. ಅದಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ 4 ವರ್ಷಗಳ ಕಾಲ ನನ್ನ ಮಕ್ಕಳಿಂದ ದೂರ ಇಟ್ಟಿದ್ದಂತ ಸಿದ್ದರಾಮಯ್ಯನವರಿಗೆ ದೇವರು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಿದ್ದಾನೆ, ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾನೆ ಅನ್ನುವಂತ ಮಾತನ್ನ ಒತ್ತಿ ಹೇಳ್ತಾರೆ. ಮತ್ತು ಆ ನಂತರವೂ ಕೂಡ ಅವರು ಮತ್ತೊಮ್ಮೆ ಹೇಳ್ತಾರೆ, ಅದೆಲ್ಲ ಕಾರಣಗಳಿಗಾಗಿ ದೇವರು ಅವರಿಗೆ ಆ ರೀತಿ ಮಾಡಿದ್ದಾನೆ ಎನ್ನುವಂಥದ್ದನ್ನ. ಅಂದ್ರೆ ಸಿದ್ದರಾಮಯ್ಯವರ ಪುತ್ರ ರಾಕೇಶ್ ಅವರ ಒಂದು ಅಕಾಲಿಕ ನಿಧನ ಏನಾಯ್ತು ಅದು ನನ್ನ ನೋವಿನ ಒಂದು ಪ್ರತಿಫಲ ಅನ್ನುವಂತ ರೀತಿಯಲ್ಲಿ ದಾಟಿಯಲ್ಲಿ ಅವರು ಮಾತನಾಡಿರುವಂತದ್ದು ಸಭಾ. ಓಕೆ, ಇಷ್ಟೊಂದು ಪರ್ಸನಲ್ ಅಟ್ಯಾಕ್ ಮಾಡೋದು, ಇಷ್ಟೊಂದು ಪರ್ಸನಲ್ ವಿಷಯನ ಕೆದಕೋದು ಬೇಕಿತ್ತ ಅಂತ ಅನ್ಸುತ್ತಾ ಸುಕೇಶ್? ಖಂಡಿತ, ಅದೇ ವಿಚಾರವನ್ನು ನಾವು ಕೂಡ ಕೇಳಿದಂಥದ್ದು. ರಾಜಕಾರಣದ ರಾಗ ದ್ವೇಷಗಳು ಏನೇ ಇರಲಿ, ಆದ್ರೆ ಒಂದು ಸಾವಿನ ವಿಚಾರದಲ್ಲೂ ಕೂಡ ಅದನ್ನು ಹೋಲಿಕೆ ಮಾಡಿ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಂದಾಗ ಅವರವರ ಕರ್ಮವನ್ನು ಅವರು ಉಂಡ್ಲೇಬೇಕಾಗುತ್ತೆ. ಹಾಗಾಗಿ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಅನ್ನುವಂಥ ರೀತಿಯಲ್ಲಿ ತಾವು ಆಡಿದ ಮಾತನ್ನು ಕೂಡ ಅವರು ಮತ್ತೊಮ್ಮೆ ಸಮರ್ಥಿಸಿಕೊಳ್ತಾರೆ. ಆದ್ರೆ ಎಲ್ಲೂ ಕೂಡ ನಾನು ಬೇರೆಯವರಿಗೆ ಕೆಟ್ಟದ್ದನ್ನ ಬಯಸಲ್ಲ, ಆದ್ರೆ ನನಗೆ ಕೆಟ್ಟದ್ ಮಾಡಿದವರಿಗೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಅನ್ನುವಂಥ ದಾಟಿಯಲ್ಲಿ ಮತ್ತೆ ಅದನ್ನು ಸಮರ್ಥಿಸಿಕೊಂಡು ಮಾತಾಡಿದ್ರು ಸಭಾ. ಜೊತೆಗೆ ಸಿದ್ದರಾಮಯ್ಯವರ ಹೆಸರು ಮಾತ್ರ ಇಲ್ಲಿ ಉಲ್ಲೇಖಿಸಿದ್ರು, ಅವರನ್ನ ಬಿಟ್ಟು ಯಾರೆಲ್ಲ ನನ್ಗೆ ಈ ರೀತಿ ಮಾಡಿದ್ರು ಅವ್ರಿಗೆಲ್ರಿಗೂ ಕೂಡ ತಕ್ಕ ಶಾಸ್ತಿ ತಕ್ಕ ಶಿಕ್ಷೆ ದೇವರು ಕೊಡ್ತಾನೆ ಅಂತ ಕೂಡ ಹೇಳಿದ್ರು. ಯಾರು ಇರ್ಬಹುದು ಅವರೆಲ್ಲ? ಅಂದ್ರೆ ಅವ್ರಿಗೆ ಇರ್ತಕ್ಕಂತ ಹಠ ಕಳೆದ ಬಾರಿ ಏನು
ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬರುವಾಗ ಮತ್ತೆ ಅದಕ್ಕಿಂತ ಮುಂಚೆ ನಡೆಸಿದಂತ ಪಾದಯಾತ್ರೆ, ಅಲ್ಲಿಂದ ಇವರ ಒಂದು ಡೌನ್ ಫಾಲ್ ಶುರು ಆಯ್ತು ಅನ್ನುವಂಥದ್ದು. ಅಂದ್ರೆ ರೆಡ್ಡಿ ಮತ್ತು ರಾಮುಲ್ ಅವರ ಇಡೀ ಬಳ್ಳಾರಿಯ ಹಿಡಿತ ಕಳೆದುಕೊಳ್ಳುವ ಜೊತೆಗೆ ಬಿಜೆಪಿ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತದಿಲ್ಲ. ಇದಕ್ಕಾಗಿ ಮಾಡಿದಂತ ಪ್ರಯತ್ನ, ಕಾಂಗ್ರೆಸ್ ನಾಯಕರುಗಳು ಮಾಡಿದಂತ ಹೋರಾಟ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿರುವಂಥದ್ದು. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮೂಲಕವಾಗಿ ಮತ್ತು ಸತ್ಯಶೋಧನಾ ಸಮಿತಿ ರಚನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಒಂದೊಂದು ಹಂತದಲ್ಲಿ ಆಗಿದ್ರಿಂದ ಎಲ್ಲಾ ಕಾಂಗ್ರೆಸ್ ನಾಯಕರ ಬಗ್ಗೆ ಇರುವಂತಹ ಒಂದು ಅಸಮಾಧಾನ ಸಿಟ್ಟನ್ನು ಅವರು ಈ ರೀತಿ ಹೊರಹಾಕಿದ್ದಾರೆ ಸಭಾ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸುಳ್ಳು ಆರೋಪಗಳು ಮಾಡೋದ್ರ ಮೂಲಕ ಸತ್ಯ ಮತ್ತು ಪ್ರೂಫ್ ಎವಿಡೆನ್ಸ್ ಇಲ್ದಂಗೆ ಮಾತಾಡೋ ಮಾತುಗಳಿಗೆ ಅರ್ಥನೇ ಇಲ್ಲ. ಅವ್ರಿಗೆ ಅವ್ರ ಬಾಯಿ ತೆಗೆದ್ರೆ ಸಿದ್ದರಾಮಯ್ಯ ಅವರಿಗೆ ನೋಡ್ರಿ, ಅವರಿಗೆ ದೇವರನ್ನು ಭಯ ಇಲ್ಲ, ದೇವರನ್ನೇ ನಂಬದೇ ಇರುವಂಥ ವ್ಯಕ್ತಿ ಅವರು. ಅವರಿಗೆ ಕಂಪ್ಲೀಟ್ ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮ್ನಲ್ಲಿ ನಮ್ಮ ಹಿರಿಯರು ಹಾಕ್ಕೊಟ್ಟಿರುವಂಥ ಮಾರ್ಗ ಮತ್ತು ದೇವರು ಒಂದು ಭಯ ಸಂಸ್ಕೃತಿ ಈ ಥರ ಹೇಳ್ತಾರೆ, ಯಾವುದೂ ಇಲ್ಲ ಸಲ್ಲು. ಹಾಗಾಗಿ ಮನುಷ್ಯನಿಗೆ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತಾ ಬದುಕೋದೇ ಒಂದು ಚಾಳಿ ಅವರಿಗೆ. ಹಾಗಾಗಿ ನಾನು ನಿಮಗೆ ಒಂದೇ ಒಂದು ವಿಷಯ ಹೇಳಿದೆ, ನೀವೇನು ತಪ್ಪು ಮಾಡಿದಿರಂತೇಳಿ ನಿಮಗೆ ಇದೆಲ್ಲ ಅನುಭವಿಸಬೇಕಾಯಿತು ಅಂತೇಳಿ. ನಾನು ಅದಕ್ಕೆ ಎಕ್ಸಾಂಪಲ್ ಶ್ರೀರಾಮಚಂದ್ರನೂ ಕೊಟ್ಟೆ ನಾನು. ಆದರೆ ಯಾವಾಗಲೂ ಕೂಡ ಕೆಟ್ಟವರಿಗೆ ಯಾವಾಗಲೂ ಕೂಡ ಭಗವಂತ ಇವತ್ತು ನನಗೆ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ನನಗೆ ತೊಂದರೆ ಮಾಡಿದರು. ನನ್ನ ಮಕ್ಕಳನ್ನ, ಚಿಕ್ಕ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳನ್ನ 4 ವರ್ಷ ನಾನು ದೂರ ಆದರು. ಇವತ್ತು ಮಕ್ಕಳು ಇವತ್ತು ದೊಡ್ಡವರಾಗಿ ಇವತ್ತು ವಿದ್ಯಾಭ್ಯಾಸಕ್ಕೆ ಇವತ್ತು ಹೊರದೇಶಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ, ಎಲ್ಲೋ ಒಂದು ಕಡೆ ಓದಬೇಕು ಅಲ್ಲಿ ಇಲ್ಲಿ ಅನ್ನೋವಂಥ ಒಂದು ಪರಿಸ್ಥಿತಿ. ನನ್ನ ಮಕ್ಕಳನ್ನ ನನಗೆ ದೂರ ಮಾಡಿದ್ದಕ್ಕೆ ಇವತ್ತು ಭಗವಂತ ಕೂಡ ದೇವರು ಅವ್ರಿಗೆ ಶಿಕ್ಷೆ ಆಗಿದ್ದು. ಒಬ್ಬ ದಶರಥ ಮಹಾರಾಜ ಇವತ್ತು ಅವರು ಅರಣ್ಯದಲ್ಲಿ ಅವ್ರು ಏನು ಬೇಟೆಗಾಗಿ ಹೋಗಿರುವಂಥ ಸಂದರ್ಭದಲ್ಲಿ ಜಿಂಕೆ ಅಂತ ಭಾವಿಸಿ ಗೊತ್ತಾಗ್ದೇನೆ ಅವರು ಬಾಣ ಹೊಡೆದಾಗ ಶ್ರವಣಕುಮಾರ ಪ್ರಾಣ ಕಳ್ಕೊತಾನೆ. ಆದರೆ ಆ ತಂದೆ ತಾಯಿಗಳು ನೋವಿಂದ ಶಾಪ್ ಆಗ್ತಾರೆ, ನಮ್ಮ ಮಗನ್ನ ನಮಗೆ ದೂರ ಮಾಡಿದೆಯೇ ನೀನು ಅಂತೇಳಿ. ನಾವು ವೃದ್ಧರಾಗಿದ್ದೀವಿ, ನಿಸ್ಸಹಾಯಕರಾಗಿದ್ದೀವಿ, ನಾವು ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಮಗನ ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಅವರು ದುಃಖತಪ್ತರಾಗಿ ನಿನಗೂ ಇಳಿ ವಯಸ್ಸಲ್ಲಿ ನಿನಗೆ ಇದೇ ಒಂದು ಪರಿಸ್ಥಿತಿ ಬರಲೇ ಅಂತೇಳಿ ಅವರು ಶಾಪ ಹಾಕಿರ್ತಾರೆ. ರೆಡ್ಡಿಯವರ ಶಾಪ ತಟ್ಟಿ ಹೀಗಾಯ್ತು. ನಾನೊಂದು ವಿಷಯ ಏನಂತಂದರೆ, ನಾನು ಶಾಪ ಹಾಕುವಂಥ ಮನೋಭಾವ ನಂದಲ್ಲ ಯಾವುದೇ ಕಾರಣಕ್ಕೂ ಕೂಡ. ನನ್ನ ಹಣೆ ಒಂದು ವಿಷಯ ಏನಂತಂದರೆ, ನಾನು ಅದಕ್ಕೆ ಪುರಾಣಗಳಲ್ಲಿ ದಶರಥ ಮಹಾರಾಜ ಶ್ರವಣಕುಮಾರ ಕತೆ ನಾನು ಏನು ಹೇಳ್ತಾ ಇದ್ದೀನಿ. ಇವತ್ತು ನಾನು ಯಾವೊಬ್ಬರಿಗೂ ಕೂಡ ನಾನು ಏನು ಅನುಭವಿಸ್ಬೇಕಂತೇಳಿ ನನ್ನ ಹಣೆಬರಹದಲ್ಲಿ ಭಗವಂತ ಬರೆದಿದ್ದಾನೋ ಅದನ್ನು ನಾನು ಅನುಭವಿಸಿದ್ದೀನಿ. ಅದಕ್ಕೆ ನಿಜವಾಗ್ಲೂ ಕೂಡ ಕಾರಣೀಭೂತರಾದವರ ವಿಚಾರದಲ್ಲಿ ಆ ಭಗವಂತ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತೇಳಿ ನಾನು ಹೇಳ್ತೀನಿ.